गुरुभ्यो नमः। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ಸುಂದರಕಾಂಡದ 14ನೆಯ ಸರ್ಗ. ಹನುಮಂತನು ಅಶೋಕವನವನ್ನು ಪ್ರವೇಶಿಸಿ ಅದರ ಸೊಬಗನ್ನು ನೋಡಿದುದು. ಅಶೋಕ ವೃಕ್ಷದ ಮೇಲೆ ಕುಳಿತು ಸೀತೆ ಇರುವ ಸ್ಥಳವನ್ನು ಹುಡುಕಿದುದು. ಸಮುಹೂರ್ತಮಿವಾಧ್ಯಾತ್ವಾ ಮನಸಾಚಾದಿ ಗಮ್ಯತಾಂ ಅವಪ್ಲುತೋ ಮಹಾತೇಜ ಪ್ರಾಕಾರಂ ತಸ್ಯ ಭೇಷ್ಮನಃ ಸತು ಸಂವೃಷ್ಟ ಸರ್ವಾಂಗ ಪ್ರಾಕಾರಸ್ಥೋ ಮಹಾಕಪಿಃ ಪುಷ್ಪಿತಾಗ್ರಾನ್ ವಸಂತಾಧೌ ದದರ್ಶ ವಿವಿಧಾನ್ ದ್ರುಮಾನ್ ಸಾಲಾನ ಶೋಕಾನ್ ಭವ್ಯಾಂಶ್ಚ ಚಂಪಕಾಶ್ಚ ಸುಪುಷ್ಟಿತಾನ್ ಉದ್ದಾಲಖಾನಾಘ ವೃಕ್ಷಾಂಶ್ಚೋ ತಾನ್ ಕಪಿ ಮೂಖಾನಪಿ ಅಥಾಮ್ರವಣ ಸಂಚನ್ನಾಂ ಲತಾಶತ ಸಮಾವೃತಾಂ ಜಾಮುಕ್ತ ಇವ ನಾರಾಚ ಪುಪ್ಲವೇ ವೃಕ್ಷ ವಾಟಿಕಾಂ ಸಪ್ರವಿಶ್ಯ ವಿಚಿತ್ರಾಂ ತಾಂ ವಿಹಗೈರಭಿನಾದಿತಾಂ ರಾಜಧೈ ಕಾಂಚನೈಶ್ಚೈವ ಪಾದಾಪ್ಯೈ ಸರ್ವತೋರುತಾಂ ವಿಹಗೈರ್ಮೃಗ ಸಂಗೈಶ್ಚ ವಿಚಿತ್ರಾಂ ಚಿತ್ರಕಾನನಾಂ ಉದಿತಾದಿತ್ಯ ಸಂಕಾಶಾಂ ದದರ್ಶ ಹನುಮಾನ್ ಕಪಿಃ ಋತಾಂ ನಾನಾವಿಧೈ ವೃಕ್ಷೈ ಪುಷ್ಪೋಫಗಫಲೋಪಗೈಃ ಕೋಕಿಲೈ ಭೃಂಗರಾಜೈಶ್ಚ ಮತ್ತೇರ್ನಿತ್ಯ ನಿಷೇವಿತಾಂ ಪ್ರವೃಷ್ಟ ಮನುಜೇ ಕಾಲೇ ಮೃಗಪಕ್ಷೀ ಸಮಾಕುಲೇ ಮತ್ತ ಬಹಿರ್ನ ಸಂಗುಷ್ಟಾಂ ನಾನಾ ದ್ವಿಜಗಣಾಯುತಾಂ ಮಾರ್ಗಮಾಣೋ ವರಾರೋಹಾಂ ರಾಜಪುತ್ರೀ ಮನಿಂದಿತಾಂ ಸುಖಪ್ರಸುಪ್ತಾನ್ ವಿಹಗಾನ್ ಬೋಧಯಾಮಾಸ ವಾನರಃ ಉತ್ಪತದ್ಭಿರ್ದ್ವಿಜಗಣೈಃ ಪಕ್ಷೈ ಸಾಲಃ ಸಮಾಹತಾಃ ಅನೇಕ ವರ್ಣಾ ವಿವಿಧ ಮುಮುಚೋ ಪುಷ್ಪರುಷ್ಟಯಃ ಪುಷ್ಪಾವಕೀರ್ಣಾಶು ಶುಭೆ ಹನುಮಾನ್ ಮಾರುತಾತ್ಮಜಃ ಅಶೋಕವನಿಕಾ ಮಧ್ಯೆ ಯಥಾ ಪುಷ್ಪಾಮಯೋ ಗಿರಿಃ ದಿಶಾ ಸರ್ವಃ ಪ್ರದಾವಂತಂ ವೃಕ್ಷ ಷಡಂಗತಂ ಕಪಿಂ ದೃಷ್ಟ್ವಾ ಸರ್ವಾಣಿ ಭೂತಾನಿ ವಸಂತಾಯಿವಿ ಇತಿ ಮೇ ನಿರೇ ವೃಕ್ಷೇಭ್ಯ ಪತಿಥೈ ಪುಷ್ಪೈರವಕೀರ್ಣಾ ಪೃಥಗ್ವಿಧೈಃ ರರಾಜ ವಸುಧಾ ತತ್ರ ಪ್ರಮದೇವಾ ವಿಭೂಷಿತ ತರಸ್ವಿನಾತೇತರವಸ್ತಾರಸಾಭಿ ಪ್ರಕಂಪಿತಾಃ ಕುಸುಮಾನಿ ವಿಚಿತ್ರಾಣಿ ಮುಮುಚೂ ಕಪಿನಾ ತದಾ ನಿರ್ದೂತಪತ್ರಶಿಖರಾಃ ಶೀರ್ಣ ಪುಷ್ಪಫಲದ್ರುಮಾಃ ನಿಕ್ಷಿಪ್ತವಸ್ತ್ರಾಭರಣಾ ದೂರ್ತ್ರಾಯಿವ ಪರಾಜಿತಾಃ ಹನುಮತಾ ವೇಗವತಾ ಕಂಪಿತಾಸ್ತೇನ ಗೋತ್ತಮಾಃ ಪುಷ್ಪವರ್ಣಫಲಾನ್ಯಾಶು ಮುಮುಚಃ ಪುಷ್ಪಶಾಲಿನಃ ವಿಹಂಗಸಂಗೈರ್ಹೀನಾಸ್ತೆ ಸ್ಕಂದಮಾತ್ರಾಶಯಾದ್ರುಮಾಃ ಬಭೂವರಗಮಃ ಸರ್ವೇ ಮಾರುತೇನೇವ ನಿರ್ದೂತಾಃ ನಿರ್ದೂತಕೇಶಿ ಯುವತಿರ್ಯತಾ ಮೃದಿತಾ ವರ್ಣಕಾ ನಿಷ್ಪೀತ ಶುಭದಂತೋಷ್ಟಿ ನಖೈರ್ದಂತೈಶ್ಚ ವೀಕ್ಷತ ತತಾಲಾಂಗೂಲಹಸ್ತೈಶ್ಚ ಚರಣಾಭ್ಯಾಂ ಚ ಮರ್ದಿತ ಬಭೂವ ಅಶೋಕವನಿಕ ಪ್ರಭಗ್ನಾವರ ಪಾದಪ ಮಹಾಲತಾನಾಂ ಧಾಮಾನಿ ವ್ಯದಮತ್ಥಾರಸಾ ಕಪಿಃ ಯತಾ ಪ್ರಾವೃಷಿ ವಿಂದ್ಯಸ್ಯ ಮೇಘಜಾಲಾನಿ ಮಾರುತಃ ಸತತ್ರ ಮಣಿಭೂಮಿಶ್ಚ ರಾಜತಿಶ್ಚ ಮನೋರಮಾಃ ತತ ಕಾಂಚನ ಭೂಮಿಶ್ಚ ದದರ್ಶ ವಿಚರನ್ ಕಪಿಃ ವಾಪಿಶ್ಚ ವಿವಿಧಾಕಾರಃ ಪೂರ್ಣ ಪರಮವಾರಿಣ ಮಹಾಹೈರ್ಮಣಿ ಸೋಪಾನೈರುಪನ್ನಾ ಸತಸ್ತತಃ ಮುಕ್ತ ಪ್ರವಾಲಾಸಿಕತಃ ಸ್ಫಾಟಿಕಾಂತರ ಪುಟ್ಟಿಮಾಃ ಕಾಂಚನೈಸ್ತರುಭಿಶ್ಚಿತ್ರೈ ಸೀರಜೈರುಪಶೋಭಿತಾಃ ಪುಲ್ಲಪದ್ಮೋತ್ಫಲಾವನಾಶ್ಚಕ್ರ ವಾಕೋಪಾಕೂಜಿತಾಃ
नत्युहरुत संगुष्ट हंस सारा रसानादितः दीर्घै विद्रुमयुक्ताभिः सरिद्भिश्चा समन्ततः अमृतोपमस्तो याभिः शिवाभिरुपसंस्कृताः लताशतैरवतताः संताना कुसुमावृताः नानाघुल्मावृतगणाः करवीराकृतान्तराः। भावार्ता महा तेजस्वियाद आ हनुमंतनु क्षणकालदवरेगे मुंदे माडबेकाद कार्यद बगेगे योचिसुत्ता सीता देवियन्नु मनसिनल्लिये ध्यानिसि मानसिकवागि अशोकवनवन्नु सेरिदनु। आनंतर रावणन भवनदिंद हारी अशोकवनद प्राकारवन्नु अडरिदनु। प्राकारद मेलिद्द आ महाकपीवरनु पुलकित गात्रनागि वसंत ऋतुविन प्रारंभदल्लि समृद्धवागि पुष्पगळिंद ಕೂಡಿರುವ ವಿಧ ವಿಧವಾದ ವೃಕ್ಷಗಳನ್ನು ಆ ಅಶೋಕವನದಲ್ಲಿ ನೋಡಿದನು। ಅಲ್ಲಿ ಅನೇಕ ಮತ್ತಿ ಮರಗಳು ಭವ್ಯವಾದ ಅಶೋಕ ವೃಕ್ಷಗಳು ಹೂಗಳಿಂದ ಅಲಂಕೃತವಾದ ಸಂಪಿಗೆಯ ಮರಗಳು ಚಳ್ಳೆ ಮರಗಳು ನಾಗಸಂಪಿಗೆ ಮರಗಳು ಅನೇಕ ಜಾತಿಯ ಮಾವಿನ ಮರಗಳು ಇದ್ದವು। ಪೋತಿ ಮಾವಿನ ಹಣ್ಣಿನ ಮರಗಳು ಅಲ್ಲಿ ಹೇರಳವಾಗಿದ್ದವು। ನೂರಾರು ಬಳ್ಳಿಗಳಿಂದ ಸುತ್ತುವರಿಯಲ್ಪಟ್ಟ ಆ ವೃಕ್ಷವಾಟಿಕೆಯನ್ನು ಬಿಲ್ಲಿನ ನಾಣಿಯಿಂದ ಹೊರಟ ಬಾಣದಂತೆ ಹನುಮಂತನು ವೇಗವಾಗಿ ಒಂದೇ ನೆಗೆತಕ್ಕೆ ಅಶೋಕವನಕ್ಕೆ ಹಾರಿದನು। ಅವನು ಚಿತ್ರ ವಿಚಿತ್ರವಾದ ವೃಕ್ಷವಾಟಿಕೆಯನ್ನು ಹೊಕ್ಕನು। ಅಲ್ಲಿ ಪಕ್ಷಿಗಳ ಕಿಲಕಿಲ ಧ್ವನಿಗಳು ತುಂಬಿದ್ದವು। ಚಿನ್ನ ಮತ್ತು ಬೆಳ್ಳಿಯಂತೆ ಶೋಭಿಸುವ ವೃಕ್ಷಗಳಿಂದಲೂ ಪಕ್ಷಿಗಳ ಮೃಗಗಳ ಸಮೂಹಗಳಿಂದ ಕೂಡಿದ್ದು ವಿಚಿತ್ರವಾಗಿ ಕಾಣುತ್ತಿತ್ತು। ಅದು ಉದಿಸಿದ ಸೂರ್ಯ ಕಾಂತಿಯಂತೆ ಪ್ರಕಾಶಿಸುತ್ತಾ ವಿರಾಜಿಸುತ್ತಿದ್ದಿತು। ಹನುಮಂತನು ಅಂತಹ ವಿಚಿತ್ರವಾದ ಉದ್ಯಾನವನವನ್ನು ನೋಡಿದನು। ಆ ಸಮಯವು ಮಾನವರೆಲ್ಲರೂ ನಕ್ಕು ನಲಿಯುವ ವಸಂತ ಕಾಲವಾಗಿದ್ದಿತು। ಫಲ ಪುಷ್ಪಗಳಿಂದ ಸಮೃದ್ಧವಾದ ನಾನಾ ವಿಧ ವೃಕ್ಷಗಳಿಂದ ವ್ಯಾಪ್ತವಾಗಿದ್ದಿತು। ಮದಿಸಿದ ದುಂಬಿಗಳು ಕೋಗಿಲೆಗಳು ಆ ವೃಕ್ಷಗಳನ್ನು ಆಶ್ರಯಿಸಿದ್ದವು। ಮತ್ತ ಮಯೂರಗಳು ನಿನಾದ ಮಾಡುತ್ತಿದ್ದವು। ನಾನಾ ವಿಧವಾದ ಪಕ್ಷಿಗಳು ಸಮೂಹಗಳಿಂದ ಮೃಗಗಳ ಹಿಂಡಿನಿಂದ ಸಮಾವೃತವಾಗಿತ್ತು। ಅಂತಹ ಸುಂದರವಾದ ಅಶೋಕವನವನ್ನು ಹನುಮಂತನು ನೋಡಿದನು। ಸರ್ವಶುಭ ಲಕ್ಷಣ ಸಂಪನ್ನೆಯೂ ಸೌಂದರ್ಯ ರಾಶಿಯೂ ಆದ ಜನಕಸುತೆಯನ್ನು ಹುಡುಕುತ್ತಾ ಹನುಮಂತನು ಸುಖ ನಿದ್ದೆಯಲ್ಲಿದ್ದ ಪಕ್ಷಿಗಳನ್ನು ರಂಬೆಗಳನ್ನು ಅಲ್ಲಾಡಿಸಿ ಎಚ್ಚರಿಸಿದನು। ಗಾಬರಿಗೊಂಡು ಮೇಲಕ್ಕೆ ಹಾರುತ್ತಿದ್ದ ಪಕ್ಷಿಗಳ ರೆಕ್ಕೆಗಳ ಬಡಿತದಿಂದಾಗಿ ಪುಷ್ಪವೃತವಾಗಿದ್ದ ವೃಕ್ಷಗಳು ನೂರಾರು ಬಣ್ಣ ಬಣ್ಣದ ಹೂಮಳೆಯನ್ನು ಸುರಿಸಿದವು। ವಾಯುಪುತ್ರನಾದ ಹನುಮಂತನ ಮೇಲೆ ಸುರಿಯುತ್ತಿದ್ದ ಹೂಮಳೆಯಿಂದ ಮುಳುಗಿ ಮಾರುತಿಯು ಆ ಅಶೋಕವನದ ಮಧ್ಯದಲ್ಲಿ ಪುಷ್ಪಮಯ ಪರ್ವತದಂತೆ ಪ್ರಕಾಶಿಸುತ್ತಿದ್ದನು। ಹನುಮಂತನು ಅಶೋಕವನದ ಎಲ್ಲಾ ಕಡೆಗಳಲ್ಲಿ ಸೀತೆಯನ್ನು ಹುಡುಕುತ್ತಾ ವೃಕ್ಷಗಳ ಸಮೂಹದಲ್ಲಿ ನುಸುಳಿಕೊಂಡು ಓಡಾಡುತ್ತಿದ್ದನು। ಅವನನ್ನು ನೋಡಿದ ಎಲ್ಲ ಪ್ರಾಣಿಗಳು ವಸಂತನೇ ಮೂರ್ತಿವಂತನಾಗಿ ಬಂದಿರಬಹುದೆಂದು ಭಾವಿಸಿದರು। ಏಕೆಂದರೆ ಮಾರುತಿಯು ಅತೀವ ಸುಂದರನಾಗಿದ್ದನು। ವೃಕ್ಷಗಳಿಂದ ಉದುರಿದ್ದ ನಾನಾ ವಿಧವಾದ ಪುಷ್ಪಗಳಿಂದ ತುಂಬಿ ಹೋದ ಭೂದೇವಿಯು ಆಭರಣಗಳಿಂದ ಸಮಾಲಂಕೃತಳಾದ ಪ್ರಮದೆಯಂತೆ ರಾರಾಜಿಸುತ್ತಿದ್ದಳು। ಮಹಾಬಲಶಾಲಿಯಾದ ಆ ಹನುಮಂತನು ತನ್ನ ಬಲದಿಂದ ಅಲ್ಲಿದ್ದ ವೃಕ್ಷಗಳನ್ನು ಅಲ್ಲಾಡಿಸುತ್ತಿರುವಾಗ ಅವುಗಳಲ್ಲಿದ್ದ ಹಲವಾರು ಬಣ್ಣದ ಹೂಗಳು ಉದುರುತ್ತಿದ್ದವು। ಹನುಮಂತನು ಆ ವೃಕ್ಷಗಳನ್ನು ಅಲ್ಲಾಡಿಸುವಾಗ ಅವುಗಳ ಎಲೆಗಳು ಹೂಗಳು ಫಲಗಳು ಪೂರ್ಣವಾಗಿ ಬಿದ್ದು ಹೋದವು। ಆಗ ಬೋಳಾದ ಆ ಮರಗಳು ಜೂಜಿನಲ್ಲಿ ಪರಾಜಿತರಾಗಿ ವಸ್ತ್ರಾಭರಣಗಳನ್ನು ಕಳೆದುಕೊಂಡ ಜುಜುಕೋರರಂತೆ ಕಾಣುತ್ತಿದ್ದವು। ವೇಗಶಾಲಿಯಾದ ಹನುಮಂತನು ರಭಸದಿಂದ ಅಲ್ಲಾಡಿಸುತ್ತಿದ್ದ ವೃಕ್ಷಗಳು ಕ್ಷಣ ಮಾತ್ರದಲ್ಲಿ ಹೂವು ಹಣ್ಣು ಎಲೆಗಳನ್ನು ಕಳಕೊಂಡವು। ಕಾಂಡಗಳು ಮಾತ್ರ ಉಳಿದು ಬೋಳು ಮರಗಳಾಗಿ ಅವುಗಳಲ್ಲಿದ್ದ ಪಕ್ಷಿಗಳು ದಿಕ್ಕಾಪಾಲಾಗಿ ಓಡಿದವು। ಆಶ್ರಯಿಸುವವರಿಲ್ಲದೆ ಆ ಮರಗಳು ನಿರುಪಯೋಗಿಗಳಾದವು. ಹನುಮಂತನು ತನ್ನ ಬಾಲದಿಂದಲೂ ಕೈಕಾಲುಗಳಿಂದಲೂ ಅಶೋಕವನದಲ್ಲಿದ್ದ ವೃಕ್ಷಗಳನ್ನು ಒಂದಾದ ಮೇಲೊಂದರಂತೆ ಹಾಳುಗೆಡಹಿದನು. ಆ ಸಮಯದಲ್ಲಿ ಆ ಅಶೋಕವನವು ಪ್ರಿಯಕರನ್ನು ಗೈದ ಶೃಂಗಾರ ಚೇಷ್ಟೆಗಳಿಂದ ನಲುಗಿ ಹೋದ ಕೆದರಿದ ಕೂದಲುಗಳಿಂದ ಮಾಸಿದ ಅಂಗ ರಾಗದಿಂದ ಒಪ್ಪುತ್ತಿದ್ದ ಯುವತಿಯಂತೆ ಗೋಚರಿಸುತ್ತಿತ್ತು. ವರ್ಷಕಾಲದಲ್ಲಿ ಬಿರುಗಾಳಿಯು ವೇಗವಾಗಿ ಬೀಸುತ್ತಾ ಮೇಘಗಳ ಸಮೂಹವನ್ನೇ ಚಿದ್ರ ವಿಚಿದ್ರಗೊಳಿಸುವಂತೆ ಕಪೀಶ್ವರನಾದ ಹನುಮಂತನು ಕ್ಷಣ ಮಾತ್ರದಲ್ಲಿ ಆ ಅಶೋಕವನದಲ್ಲಿದ್ದ ಮಹಾಲತಾ ವಲಯವನ್ನು ಧ್ವಂಸ ಮಾಡಿದನು. ಹನುಮಂತನು ಅಶೋಕವನದಲ್ಲಿ ಸಂಚರಿಸುತ್ತಿದ್ದಾಗ ಮನೋಹರವಾದ ಮಣಿಮಯವಾದ ರಜತ ಸ್ವರ್ಣಮಯವಾದ ಭೂಮಿಗಳನ್ನು ನೋಡಿದನು. ಸ್ವಚ್ಛವಾದ ಮಧುರ ಜಲದಿಂದ ತುಂಬಿದ್ದ ಮಹಾ ಮೌಲ್ಯದ ಮಣಿಮಯ ಸೋಪಾನಗಳಿಂದ ಸಂಪನ್ನವಾಗಿದ್ದ
ವಿವಿಧಾಕಾರಗಳಲ್ಲಿದ್ದ ಕೊಳಗಳನ್ನು ಅಲ್ಲಲ್ಲಿ ನೋಡಿದನು. ಅವುಗಳು ಹವಳ ಮುತ್ತುಗಳೇ ಮಳಲ ರೂಪಗಳಿಂದ ಕೂಡಿದವು. ತಳಭಾಗವು ಸ್ಫಟಿಕಮಯವಾಗಿತ್ತು. ತೀರ ಪ್ರದೇಶಗಳಲ್ಲಿ ಹುಟ್ಟಿ ಬೆಳೆದಿದ್ದ ಸುವರ್ಣಮಯವಾದ ಸಂಪಿಗೆ ಹೊನ್ನೆ ಮುಂತಾದ ಅದ್ಭುತವಾದ ವೃಕ್ಷಗಳಿದ್ದು ಅವು ಶೋಭಾಯಮಾನವಾಗಿ ಕಾಣುತ್ತಿದ್ದವು. ವಿಕಸಿತವಾದ ಕಮಲಗಳಿಂದಲೂ ಕನ್ನೈದಿಲೆಗಳಿಂದಲೂ ಕೂಡಿದ್ದ ಸರೋವರಗಳನ್ನು ಹನುಮಂತನು ನೋಡಿದನು. ಆ ಸರೋವರಗಳು ಚಕ್ರವಾಕ ಪಕ್ಷಿಗಳಿಂದ ಶೋಭಿಸುತ್ತಿದ್ದವು. ನೀರು ಕೋಳಿಗಳ ಧ್ವನಿಗಳಿಂದ ನಿನಾದಿತವಾಗಿದ್ದವು. ಹಂಸ ಸಾರಸ ಪಕ್ಷಿಗಳಿಂದ ನಿಬಿಡವಾಗಿದ್ದವು. ಆ ಸರೋವರಗಳಿಗೆ ನದಿಯಿಂದ ಸಣ್ಣ ಸಣ್ಣ ಕಾಲುವೆಗಳು ಅವು ಅಮೃತೋಪಮವಾದ ನೀರಿನಿಂದ ತುಂಬಿದ್ದವು. ಅವುಗಳ ಸುತ್ತಲೂ ಎತ್ತರವಾದ ವಿಶಾಲವಾದ ವೃಕ್ಷಗಳು ಶೋಭಿಸುತ್ತಿದ್ದವು. ಎಲ್ಲವೂ ನೂರಾರು ಲತೆಗಳಿಂದಲೂ ಕಲ್ಪವೃಕ್ಷದ ಪುಷ್ಪಗಳಿಂದಲೂ ಸಮಾವೃತವಾಗಿದ್ದವು. ಅಂತಹ ಸುಂದರವಾದ ಸರೋವರಗಳನ್ನು ಹನುಮಂತನು ಅಶೋಕವನದಲ್ಲಿ ನೋಡಿದನು. ತಥೋ ಭೂದರ ಸಂಕಾಶಂ ಪ್ರವೃದ್ಧ ಶಿಖರಂ ಗಿರಿಂ ವಿಚಿತ್ರಕೂಟಂ ಕೂಟೈಶ್ಚ ಸರ್ವಥ ಪರಿವಾರಿತಂ ಶಿಲಾಗೃಹೈರವತತಂ ನಾನಾವೃಕ್ಷೈಃ ಸಮಾವೃತಂ ದದರ್ಶ ಹರಿಶಾರ್ದೂಲೋ ರಮ್ಯಂ ಜಗತಿ ಪರ್ವತಂ ದದರ್ಶ ಚ ನಗತ್ತಸ್ಮಾನ್ ನದೀಂ ನಿಪತಿತಾಂ ಕಪಿಃ ಅಂಕಾದಿವಾ ಸಮುತ್ಪತ್ಯ ಪ್ರಿಯಶ್ಚ ಪತಿತಾಂ ಪ್ರಿಯಾಂ ಜಲೇ ನಿಪತಿತಾಗ್ರೈಶ್ಚ ಪಾದಪೈರೋಪಶೋಭಿತಾಂ ವಾರ್ಯಮಾಣಾಮಿವ ಕ್ರುದ್ಧಾಂ ಪ್ರಮದಾಂ ಪ್ರಿಯ ಬಂಧುಭಿಃ ಪುನರಾವೃತ್ತತೋಯಾಂಚ ದದರ್ಶ ಸಮಹಾಕಪಿಃ ಪ್ರಸನ್ನಾಮಿವ ಕಾಂತಶ್ಚ ಕಾಂತಾಂ ಪುನರುಪಸ್ಥಿತಾಂ ತಶ್ಚ ದೂರಾಚ ಪದ್ಮಿನ್ಯೋ ನಾನಾ ದ್ವಿಜಗಣಾಯುತಾಃ ದದರ್ಶ ಹರಿಶಾರ್ದೂಲೋ ಹನುಮಾನ್ ಮಾರುತಾತ್ಮಜಃ ಕೃತ್ರಿಮಾಂ ದೀರ್ಘಿಕಾಂ ಚಾಪಿ ಪೂರ್ಣಾಂ ಶಿತೇನ ವಾರಿಣಾಂ ಮಣಿಪ್ರವರ ಸೋಪಾನಾಂ ಮುಕ್ತಾಸಿಕತ ಶೋಭಿತಾಂ ವಿವಿಧೈರ್ಮೃಗ ಸಂಗೈಶ್ಚ ವಿಚಿತ್ರಾಂ ಚಿತ್ರಕಾನನಾಂ ಪ್ರಾಸಾದೈಃ ಸಮಾಹದ್ವಿಶ್ಚ ನಿರ್ಮಿತೈರ್ವಿಶ್ವಕರ್ಮಣಾಂ ಕೃತ್ರಿಮೈಕಾನನೈಶ್ಚಾಪಿ ಸರ್ವತಃ ಸಮಲಂಕೃತಾಂ ಏ ಕೇಚಿತ್ ಪ್ರಾದಪಾಸ್ತತ್ರ ಪುಷ್ಪೋಪಗಫಲೋಪಗಾಃ ಸಚ್ಚತ್ರಾಃ ಸವಿತಿರ್ದೀಕಾಃ ಸರ್ವೇ ಸೌವರ್ಣವೇದಿಕಾಃ ಲತಾ ಪ್ರತಾನೈರ್ಬಹುಭಿಃ ಪರ್ಣೈಶ್ಚ ಬಹುಭಿರ್ ಕೃತಾಂ ಕಾಂಚನೀಂ ಶಿಂಶುಪಾಮೇಕಾಂ ದದರ್ಶ ಹನುಮಾನ್ ಕಪಿಃ ಕೃತಾಂ ಹೇಮಮಯಾಭಿಸ್ತು ವೇದಿಕಾಭಿ ಸಮಂತತಃ ಸೋ ಪಶ್ಯದ್ ಭೂಮಿವಾಹಂಶ್ಚ ಗರ್ತ ಪ್ರಸ್ರವಣಾನಿ ಚ ಸುವರ್ಣ ವೃಕ್ಷಾನ್ ಪರಾನ್ ದದರ್ಶ ಶಿಖಿ ಸನ್ನಿಭಾನ್ ತೇಷಾಂ ದ್ರುಮಾಣಾಂ ಪ್ರಭಯ ಮೇರೋರಿವ ದಿವಾಕರಃ ಅಮನ್ಯತ ತದಾ ವೀರಃ ಕಾಂಚನೋ ಸ್ಥಿತಿ ವಾನರಃ ತಾಂ ಕಾಂಚನೈಸ್ತರುಗುಣೈರ್ ಮಾರುತೇನ ಚ ವಿಜಿತಾಂ ಕಿಂಕಿಣೀ ಶತ ನಿರ್ಘೋಷಾಂ ದೃಷ್ಟ್ವಾ ವಿಸ್ಮಯಮಾಗತಂ ಸಪುಷ್ಟಿತಾಗ್ರಾಂ ರುಚಿರಾಂ ತರುಣಾಂಕುರ ಪಲ್ಲವಾಂ ತಾಮಾರುಹ್ಯ ಮಹಾಬಾಹು ಶಿಂಶುಪಾಂ ಪರ್ಣ ಸಂವೃತಾಂ ಇತೋ ದ್ರಕ್ಷಾಮಿ ವೈದೇಹೀಂ ರಾಮದರ್ಶನ ಲಾಲಸಾಂ ಇತಶ್ಚೇತಶ್ಚ ದುಃಖಾರ್ತಾಂ ಸಂಪತಂತೀಂ ಯದೃಚ್ಛಯ ಅಶೋಕವನಿಕಾ ಚೇಯಂ ದೃಢಂ ರಮ್ಯಾ ದುರಾತ್ಮನಃ ಚಂಪಕೈಶ್ಚಂದನೈಶ್ಚಾಪಿ ವಕಲೈಶ್ಚ ವಿಭೂಷಿತಾಂ ಇಯಂಚ ನಲಿನೀ ರಮ್ಯಾ ದ್ವಿಜಸಂಘ ನಿಷೇವಿತಾ ಇಮಾಂ ಸಾ ರಾಮ ಮಹಿಷಿ ನೂನಮೇಷತಿ ಜಾನಕಿ ಸಾ ರಾಮ ರಾಮ ಮಹಿಷಿ ರಾಘವಶ್ಯ ಪ್ರಿಯಾ ಸತಿ ವನ ಸಂಚಾರ ಕುಶಲ ದ್ರುಮಾಮೇಷ್ಯತಿ ಜಾನಕಿ ಅಥವಾ ಮೃಗಶಾವಾಕ್ಷಿ ವನಸ್ಯಾಶ್ಯ ವಿಚಕ್ಷಣ ವನಮೇಷ್ಯತಿ ಸಾರ್ಯೇಹ ರಾಮಚಿಂತಾನುಕರ್ಷಿತ ರಾಮಶೋಕ ವಿಸಂತಪ್ತ ಸಾ ದೇವಿ ವಾಮಲೋಚನ ವನವಾಸೇ ರತಾ ನಿತ್ಯೇ ಮೇಷ್ಯತಿ ವನಚಾರಿಣೀ ವನೇಚರಣಾಂ ಸತತಂ ನೂನಂ ಸ್ಪೃಹಯತೆ ಪುರಾ ರಾಮಸ್ಯ ದೈತಾ ಭಾರ್ಯಾ ಜನಕಸ್ಯ ಸುತಾ ಸತಿ ಸಂಧ್ಯಾಕಾಲ ಮನಾಶಾಮ ಧ್ರುವಮೇಷ್ಯತಿ ಜಾನಕಿ ನದೀಂ ಚೇಮಾಂ ಶಿವಜಲಾಂ ಸಂಧ್ಯಾರ್ಥೇ ವರವರ್ಣಿನೀ ತಶ್ಚಾಶ್ಚಾಪ್ಯನುರೂಪೇಯಂ
अशोकवनिका शुभा शुभाय पार्थिवेन्द्रस्य पत्नीरामस्य सम्मता यदि जीवति सा देवी तारादीपनिभावना आगमिष्यति का सावश्य विमां शिवजलां नदीं एवं तु मत्वा हनुमान महात्मा प्रतीक्षमाणो मनुजेन्द्रपत्नीं अवेक्षमाणश्च ददर्श सर्वं सुपुष्टिते पत्रघने निलीनः इत्याशे श्रीराममद्रायणे वाल्मीकीये आदिकाव्ये सुंदरकांडे चतुर्दशः सर्गः। ಹಾಗೆಯೇ ಮುಂದೆ ಹೋಗುತ್ತಿದ್ದಾಗ ಕಪೀಶ್ವರನು ಪ್ರಪಂಚದಲ್ಲಿ ಅತ್ಯಂತ ರಮ್ಯವಾಗಿದ್ದ ಮೇಘ ಸದೃಶವಾದ ಎತ್ತರವಾದ ಪರ್ವತವೊಂದನ್ನು ನೋಡಿದನು. ಅದು ಉನ್ನತವಾದ ವಿಚಿತ್ರವಾದ ಶಿಖರಗಳಿಂದಲೂ ಸಣ್ಣ ಪುಟ್ಟ ಶಿಖರಗಳಿಂದಲೂ ಸುತ್ತುವರಲ್ಪಟ್ಟಿತ್ತು. ಅಲ್ಲಲ್ಲಿ ಶಿಲಾಮಯವಾದ ಗುಹೆಗಳಿದ್ದು ನಾನಾ ವಿಧವಾದ ವೃಕ್ಷಗಳಿಂದ ನಿಬಿಡವಾಗಿತ್ತು. ಪ್ರಿಯತಮನ ತೊಡೆಯಿಂದ ಮೇಲೆದ್ದು ದೂರ ಸರಿದು ನಿಲ್ಲುವ ಪ್ರೇಯಸಿಯಂತೆ ಆ ಪರ್ವತದಿಂದ ಕೆಳಕ್ಕೆ ಧುಮ್ಮಿಕ್ಕುತ್ತಿದ್ದ ನದಿಯೊಂದನ್ನು ಹನುಮಂತನು ನೋಡಿದನು. ಅಲ್ಲಿದ್ದ ವೃಕ್ಷಗಳ ತುದಿಗಳು ಧುಮ್ಮುಕ್ಕುತ್ತಿದ್ದ ನದಿಯ ನೀರಿನಿಂದ ತೋಯ್ದು ಹೋಗಿದ್ದವು. ಪರ್ವತದ ಮೇಲಿನಿಂದ ಹರಿದು ಬರುತ್ತಿದ್ದ ನದಿಯ ನೀರು ದಟ್ಟವಾಗಿ ಬೆಳೆದು ನಿಂತಿದ್ದ ವೃಕ್ಷಗಳಿಂದ ತಡೆಯಲ್ಪಡುತ್ತಿತ್ತು. ಅದನ್ನು ನೋಡಿದರೆ ಕ್ರುದ್ಧಳಾಗಿ ಪ್ರಿಯನನ್ನು ಅಗಲಿ ಹೊರಟ ಪ್ರಮದೆಯನ್ನು ಸಖೀಗಡಣವು ತಡೆಯುತ್ತಿರುವರೋ ಎಂಬಂತೆ ಕಾಣುತ್ತಿತ್ತು. ಪ್ರಸನ್ನಳಾದ ಪ್ರೇಯಸಿಯು ಪುನಃ ಪ್ರಿಯಕರೊಡನೆ ಸೇರಿಕೊಳ್ಳುವಂತೆ ದಟ್ಟವಾದ ವೃಕ್ಷಗಳಿಂದ ತಡೆಯಲ್ಪಟ್ಟು ಪರ್ವತಾಭಿಮುಖವಾಗಿ ಪ್ರಹರಿಸುತ್ತಿರುವ ನದಿಯನ್ನು ಆ ಕಪೀಶ್ವರನು ನೋಡಿದನು. ಹರಿಪ್ರವರನಾದ ವಾಯುನಂದನನು ಆ ಪರ್ವತದ ಸಮೀಪದಲ್ಲೇ ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ಸಮಾವೃತವಾಗಿದ್ದ ಪದ್ಮ ಸರೋವರವನ್ನು ನೋಡಿದನು. ಮುಂದೆ ಹೋಗುತ್ತಿದ್ದಾಗ ಹನುಮಂತನು ಅಲ್ಲಿ ಕೃತ್ರಿಮವಾದ ಸರೋವರವನ್ನು ನೋಡಿದನು. ಅವು ಶೀತಲವಾದ ನೀರಿನಿಂದ ತುಂಬಿದ್ದವು. ಶ್ರೇಷ್ಠವಾದ ರತ್ನಗಳಿಂದ ಕಲ್ಪಿತವಾದ ಸೋಪಾನಗಳಿಂದ ಕೂಡಿದ್ದು ಮುತ್ತಿನ ಮರಳಿನಿಂದ ಶೋಭಿಸುತ್ತಿದ್ದವು. ಅಲ್ಲಿಂದ ಮುಂದೆ ಮಾರುತಿಯು ಉದ್ಯಾನವನಗಳಿಂದ ಸೌರತ ಶೋಭಾಯಮಾನವಾಗಿ ಕಾಣುತ್ತಿದ್ದ ವಿಶ್ವಕರ್ಮನಿಂದ ನಿರ್ಮಿತವಾದ ಕಾಡನ್ನು ನೋಡಿದನು. ಅದು ವಿವಿಧವಾದ ಮೃಗಗಳ ಗುಂಪಿನಿಂದ ಕೂಡಿದ್ದು ವಿಚಿತ್ರವಾಗಿ ಕಾಣುತ್ತಿತ್ತು. ಕೃತ್ರಿಮವಾಗಿ ನಿರ್ಮಿಸಿದ್ದ ಕಾನನವು ಎಲ್ಲ ಕಡೆ ಅಲಂಕೃತವಾಗಿತ್ತು. ಕೆಲವು ವೃಕ್ಷಗಳು ಎಲ್ಲ ಕಾಲಗಳಲ್ಲಿಯೂ ಫಲ ಪುಷ್ಪಭರಿತವಾಗಿದ್ದವು. ಅವೆಲ್ಲವೂ ಛತ್ರಿಯ ಆಕಾರದಲ್ಲಿ ಇದ್ದು ಬುಡದಲ್ಲಿ ಸುವರ್ಣಮಯವಾದ ಜಗುಲಿಗಳು ಸೋಪಾನಗಳು ಇದ್ದವು. ಅವುಗಳ ಸುತ್ತಲೂ ಅನೇಕ ಲತಾವಿತಾನಗಳಿಂದಲೂ ದಟ್ಟವಾದ ಎಲೆಗಳಿಂದಲೂ ಶೋಭಿಸುತ್ತಿದ್ದವು. ಅನಂತರ ಹನುಮಂತನು ಸುವರ್ಣಮಯವಾದ ಒಂದು ಶಿಶುಪಾ ವೃಕ್ಷವನ್ನು ನೋಡಿದನು. ಅದರ ಸುತ್ತಲೂ ಬಂಗಾರದಿಂದ ನಿರ್ಮಿತವಾದ ವೇದಿಕೆಗಳಿಂದ ಶೋಭಿಸುತ್ತಿತ್ತು. ಹನುಮಂತನು ಆ ಅಶೋಕವನದಲ್ಲಿ ಸುಂದರವಾಗಿದ್ದ ಇನ್ನೂ ಅನೇಕ ಭೂಪ್ರದೇಶಗಳನ್ನು ಪರ್ವತದ ಝರಿಗಳನ್ನು ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಕನಕ ವೃಕ್ಷಗಳನ್ನು ನೋಡಿದನು. ಮೇರು ಪರ್ವತದ ಪ್ರಭೆಯಿಂದ ಸೂರ್ಯನು ಬೆಳಗುವಂತೆ ಆ ಕನಕ ವೃಕ್ಷಗಳ ಪ್ರಭೆಯಿಂದ ಪ್ರಭಾವಿತನಾದ ಮಾರುತಿಯು ತನ್ನನ್ನು ಸುವರ್ಣಮಯನೆಂದು ಭಾವಿಸಿಕೊಂಡನು. ಆ ಶಿಂಶುಪಾ ವೃಕ್ಷದ ಸುತ್ತಲೂ ಕಾಂಚನ ಮೃಗಗಳಿದ್ದವು. ಆ ಶಿಂಶುಪಾ ವೃಕ್ಷದಲ್ಲಿ ನೂರಾರು ಕಿರುಗೆಜ್ಜೆಗಳನ್ನು ಅಳವಡಿಸಿದ್ದರು. ಗಾಳಿಯು ಬೀಸುವಾಗ ಕದಲುತ್ತಿರುವ ಆ ಗಂಟೆಗಳ ಧ್ವನಿ ಮಾಡುತ್ತಿದ್ದವು. ಅಂತಹ ಆ ದೃಶ್ಯವನ್ನು ನೋಡಿ ಹನುಮಂತನು ಆಶ್ಚರ್ಯಪಟ್ಟನು. ಆ ಶಿಂಶುಪಾ ವೃಕ್ಷದ ಮೇಲೆ ರೆಂಬೆಗಳಲ್ಲಿ ಹೂಗಳು ಅರಳಿದ್ದವು. ಅದು ಸುಂದರವಾದ ಮೊಗ್ಗುಗಳಿಂದಲೂ ಚಿಗುರುಗಳಿಂದ ಮನೋಹರವಾಗಿತ್ತು. ನಿಬಿಡವಾದ ಎಲೆಗಳಿಂದ ಸಮಾವೃತವಾಗಿದ್ದ ಆ ಶಿಂಶುಪಾ ವೃಕ್ಷವನ್ನು ಹತ್ತಿ ಕುಳಿತು ಹೀಗೆ ಯೋಚಿಸಿದನು. ಶ್ರೀರಾಮನನ್ನು ನೋಡಲು ತವಕಗೊಂಡಿರುವ ದುಃಖ ಪೀಡಿತಳಾದ ವೈದೇಹಿಯು ಅತ್ತ ಇತ್ತ ಸಂಚರಿಸುತ್ತಿರುವಾಗ ದೈವವಶಾತ್ ಇಲ್ಲಿಗೂ ಬರಬಹುದು, ಆಗ ನಾನು ಅವಳನ್ನು ನೋಡುವೆನು. ದುರ್ಮಾಗ್ನಿಯಾದ ರಾವಣನ ಈ ಅಶೋಕವನು ಚಂದನ, ಸಂಪಿಗೆ, ಬಕುಳ ಮುಂತಾದ ವೃಕ್ಷಗಳಿಂದ ಅಲಂಕೃತವಾಗಿರುವುದರಿಂದ ಇದು ವರ್ಣಾತೀತವಾಗಿ ನಿಶ್ಚಯವಾಗಿ ರಮ್ಯವಾಗಿದೆ. ಸಾವಿರಾರು ಪಕ್ಷಿಗಳು ಆಶ್ರಯಿಸಿರುವ ಈ ಸರೋವರವು ಅತ್ಯಂತ ರಮಣೀಯವಾಗಿದೆ. ಶ್ರೀರಾಮನ ಪತ್ನಿಯಾದ ಜಾನಕಿಯು ಈ ಅಶೋಕವನದಲ್ಲಿಯೇ ಇದ್ದುದಾದರೆ ರಮ್ಯವಾದ ಈ ಸರೋವರದ ಬಳಿಗೆ ತಪ್ಪದೇ ಬರುವಳು. ವನಸಂಚಾರದಲ್ಲಿ ನಿಪುಣೆಯಾದ ರಾಘವನ ಪ್ರಿಯೆಯಾದ ಕಡು ಚೆಲುವೆಯಾದ ಜಾನಕಿಯು ಇಲ್ಲಿಗೆ ನಿಶ್ಚಯವಾಗಿಯೂ ಬರುವಳೆಂದು ನನ್ನ ಮನಸ್ಸಿಗೆ ಭಾಸವಾಗುತ್ತದೆ. ಅಂದವಾದ ಕಣ್ಣುಗಳುಳ್ಳವಳು,
ಶ್ರೀರಾಮನ ಧ್ಯಾನದಲ್ಲಿ ಕೃಶಳಾಗಿರುವ ಈ ವನ ವಿಷಯದಲ್ಲಿ ಚೆನ್ನಾಗಿ ತಿಳಿದುಕೊಂಡಿರುವ ಆಯುರ್ವೇದಿಯಾದ ಆ ಸೀತಾದೇವಿಯು ಈ ವನವನ್ನು ಸಂಚರಿಸುವಾಗ ಇಲ್ಲಿಗೆ ತಪ್ಪದೇ ಬರುವಳು. ಶ್ರೀರಾಮನಿಗಾಗಿ ಪರಿತಪಿಸುತ್ತಿರುವ 14 ಸಂವತ್ಸರಗಳಲ್ಲಿ ನಿತ್ಯವೂ ವನವಾಸ ನಿಯಮಗಳನ್ನು ಪಾಲಿಸುತ್ತಿರುವ ಆ ವಾಮಲೋಚನೆ ಸೀತಾದೇವಿಯು ಇಲ್ಲಿಗೆ ತಪ್ಪದೇ ಬರುವಳು. ಜನಕ ನಂದಿನಿಯು ಶ್ರೀರಾಮನ ಪತ್ನಿಯೂ ಆದ ಸಾಧ್ವಿ ಸೀತಾದೇವಿಯು ಅರಣ್ಯದಲ್ಲಿರುವ ಮೃಗ ಪಕ್ಷಿಗಳನ್ನು ಯಾವಾಗಲೂ ನೋಡಬೇಕೆಂಬ ಆಸೆಯುಳ್ಳವಳು ಆದ ಕಾರಣ ಅವಳಿಲ್ಲಿಗೆ ಬಂದೇ ಬರುವಳು. ಶ್ರೇಷ್ಠವಾದ ದೇಹವನ್ನು ಹೊಂದಿರುವವಳು, ಅಕ್ಷಯ ಯೌವನದ ಸಂಪನ್ನೆಯು, ಪ್ರಾತಃ ಸಂಧ್ಯಾಕಾಲವನ್ನು ಗಮನಿಸುತ್ತಿರುವಳಾದ ಜಾನಕಿಯು ಪವಿತ್ರ ಜಲವಾದ ಈ ನದಿ ತೀರಕ್ಕೆ ಸ್ನಾನ ಧ್ಯಾನಾದಿಗಳಿಗಾಗಿ ಬಂದೇ ಬರುವಳು. ಪಾರ್ಥಿವೇಂದ್ರನಾದ ಶ್ರೀರಾಮನಿಗೆ ಆದರಣೀಯ ಪತ್ನಿಯಾದ ಶುಭ ಸ್ವರೂಪಳಾದ ಸೀತಾದೇವಿಗೆ ಶುಭವಹವಾದ ಈ ಅಶೋಕವನು ಎಲ್ಲ ರೀತಿಯಿಂದ ವಾಸಕ್ಕೆ ಯೋಗ್ಯವಾಗಿದೆ. ಚಂದ್ರ ಬಿಂಬಾನನೆಯಾದ ಆ ಸೀತಾದೇವಿಯು ಜೀವಿಸಿರುವುದೇ ಖಂಡಿತವಾದರೆ, ಶೀತಲವಾದ ನೀರಿನಿಂದ ಕೂಡಿರುವ ಈ ರಮ್ಯವಾದ ಈ ನದಿಯ ಬಳಿಗೆ ಬಂದೇ ಬರುವಳು. ಮಹಾತ್ಮನಾದ ಹನುಮಂತನು ಹೀಗೆ ನಿಶ್ಚಯಿಸಿ ಪುಷ್ಪಿತವಾದ ಹಾಗೂ ದಟ್ಟವಾದ ಎಲೆಗಳಿಂದ ಕೂಡಿದ ಸುವರ್ಣಮಯವಾದ ಶಿಶುಪಾ ವೃಕ್ಷದಲ್ಲಿ ಅಡಗಿ ಕುಳಿತು ಮನುಜೇಂದ್ರನ ಪತ್ನಿಯಾದ ಸೀತಾದೇವಿಯನ್ನೇ ಪ್ರತೀಕ್ಷೆ ಮಾಡುತ್ತಾ ಎಲ್ಲ ಕಡೆಗಳಲ್ಲೂ ನೋಡುತ್ತಾ ಇದ್ದನು. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀ ಮದ್ರಾಮಾಯಣದ ಸುಂದರಕಾಂಡದಲ್ಲಿ 14ನೆಯ ಸರ್ಗವು ಮುಗಿಯಿತು. ಶ್ರೀರುಭ್ಯೋ ತತ್ಸತ್. ಕೃಷ್ಣಾರ್ಪಣಮಸ್ತು. ಸತ್ಸಂಗದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಉಮಾ. ನಾನು ಈ ದಿನ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 15ನೇ ಸರ್ಗದ 1ರಿಂದ 20ನೇ ಶ್ಲೋಕದವರೆಗೆ ಪಾರಾಯಣ ಮಾಡುತ್ತಿದ್ದೇನೆ. ಸವೀಕ್ಷಮಾಣಸ್ತತ್ರಸ್ಥೋ ಮಾರ್ಗಮಾಣಶ್ಚ ಮೈಥಿಲೀಂ ಅವೇಕ್ಷಮಾಣಶ್ಚ ಮಹೀಂ ಸರ್ವಾಂ ತಾಮನ್ವವೈಕ್ಷತ ಸಂತಾನಕಲತಾಭಿಶ್ಚ ಪಾದಪೈರುಪಶೋಭಿತಾಂ ದಿವ್ಯಗಂಧರಸೋಪೇತಾಂ ಸರ್ವತಸ್ಸಮಲಂಕೃತಾಂ. ಹನುಮಂತನು ಸೀತಾ ನಿರೀಕ್ಷಣೆ ಮಾಡುತ್ತಾ ಶಿಂಶಪಾ ವೃಕ್ಷದ ಮೇಲೆ ಕುಳಿತು ಸುತ್ತಲೂ ಕಣ್ಣಿಟ್ಟು ನೋಡುತ್ತಿದ್ದನು. ಅಶೋಕವನವಾದರೂ ಕಲ್ಪಲತೆಗಳಿಂದಲೂ ಮರಗಳಿಂದಲೂ ತುಂಬಿ ದಿವ್ಯಗಂಧವನ್ನು ಬೀರುತ್ತಲಿತ್ತು. ತಾಂ ಸ ನಂದನ ಸಂಕಾಶಾಂ ಮೃಗಪಕ್ಷಿಭಿರಾವೃತಾಂ ಹರ್ಮ್ಯ ಪ್ರಾಸಾದ ಸಂಬಾಧಾಂ ಕೋಕಿಲಾಕುಲ ನಿಸ್ವನಾಂ ಕಾಂಚನೋತ್ಪಲ ಪದ್ಮಾಭಿರ್ ವಾಪೀಭಿರುಪಶೋಭಿತಾಂ ಬಹ್ವಾಸನ ಕುಥೋಪೇತಾಂ ಬಹುಭೂಮಿಗೃಹಾಯುತಾಂ. ಅಲ್ಲಲ್ಲಿ ಉಪ್ಪರಿಗೆಯ ಮನೆಗಳಿಂದಲೂ ಕೋಗಿಲೆಗಳ ಕೂಗಿನಿಂದಲೂ ನಂದನವನಕ್ಕೆ ಎಣೆಯಾಗಿದ್ದಿತು. ಸುವರ್ಣಮಯವಾದ ಪದ್ಮೋತ್ಪಲಗಳಿರುವ ಕೊಳಗಳಿಂದಲೂ ಬೆಲೆ ಬಾಳುವ ಪೀಠ ರತ್ನ ಕಂಬಳಿಗಳಿಂದಲೂ ಅಲಂಕೃತವಾಗಿದ್ದಿತು. ಸರ್ವರ್ತು ಕುಸುಮೈರಮ್ಯಾಂ ಫಲವದ್ಭಿಶ್ಚ ಪಾದಪೈ ಪುಷ್ಪಿತಾನಾಂ ಅಶೋಕಾನಾಂ ಶ್ರಿಯಾ ಸೂರ್ಯೋದಯ ಪ್ರಭಾಂ ಪ್ರದೀಪ್ತಾಮಿವ ತತ್ರಸ್ಥೋ ಮಾರುತಿ ಸಮುದೈಕ್ಷತ ನಿಷ್ಪತ್ರ ಶಾಖಾಂ ವಿಹಗೈ ಕ್ರಿಯಮಾಣಾಮಿವಾಸಕೃತ್. ಮರಗಳು ಸರ್ವಋತುಗಳಲ್ಲಿಯೂ ಹೂ ಹಣ್ಣುಗಳಿಂದ ರಂಜಿಸುತ್ತಿದ್ದವು. ಅಶೋಕ ಪುಷ್ಪಗಳು ಉದಯಿಸುವ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದವು. ಒಮ್ಮೊಮ್ಮೆ ಎಲೆ ಕೊಂಬೆಗಳೊಂದೂ ಕಾಣದಂತೆ ಹಕ್ಕಿಗಳು ಮರಗಳ ಮೇಲೆ ತುಂಬಿಕೊಳ್ಳುತ್ತಿದ್ದವು. ವಿನಿಷ್ಪತದ್ಭಿಶತಶೈಶ್ಚಿತ್ರೈ ಪುಷ್ಪ ವಸಂತಕೈ ಅಮೂಲ್ಯ ಪುಷ್ಪ ವಿಚಿತೈರಶೋಕೈ ಶೋಕನಾಶನೈ ಪುಷ್ಪಾಭಾರಾತಿಭಾರೈಶ್ಚ ಸ್ಪೃಶದ್ಭಿರಿವ ಮೇದಿನೀಂ ಕರ್ಣಿಕಾರೈ ಕುಸುಮಿತೈ ಕಿಂಶುಕೈಶ್ಚ ಸುಪುಷ್ಪಿತೈ. ಅಶೋಕ, ಕರ್ಣಿಕಾರ, ಮುತ್ತುಗ, ಪುನ್ನಾಗ, ಸಪ್ತಪರ್ಣ ಮೊದಲಾದ ಮರಗಳು ಪುಷ್ಪಭಾರದಿಂದ ನೆಲವನ್ನು ಮುಟ್ಟುವಂತೆ ಬಾಗಿದ್ದವು. ಪುಷ್ಪಗಳ ಪ್ರಭೆಯಿಂದ ಅಶೋಕವನವೇ ಬೆಂಕಿಯಿಂದ ಉರಿಯುತ್ತಿದೆಯೋ ಎಂಬಂತೆ ತೋರುತ್ತಿತ್ತು. ಸದೇಶ
प्रभया तेषां प्रदीप्त इव सर्वतः पुन्नागा सप्तपर्णाश्च चम्पकोद्दालकास्तथा विवृद्धमूला बहव शोभन्ते स्म सुपुष्पिता शातकुम्भनिभा केचित् केचिदग्निशिखोपमा ನಾನಾ ವರ್ಣದ ಅಶೋಕ ಪುಷ್ಪಗಳು ಅರಳಿದ್ದವು. ಆದ್ದರಿಂದ ಕೆಲವು ಮರಗಳು ಚಿನ್ನದಂತೆಯೂ, ಕೆಲವು ಅಗ್ನಿಜ್ವಾಲೆಯಂತೆಯೂ, ಕೆಲವು ನೀಲಾಂಜನದಂತೆಯೂ ಶೋಭಿಸುತ್ತಿದ್ದವು. ಅಶೋಕವನವು ನಂದನವನ ಚೈತ್ರರಥವನಗಳಂತೆ ಮನೋಹರವಾಗಿ ಹೂಗಳೆಂಬ ನಕ್ಷತ್ರಗಳಿಂದ ತುಂಬಿದ ಗಗನಸ್ಥಳದಂತೆ ವಿರಾಜಿಸುತ್ತಿತ್ತು. ನೀಲಾಂಜನ ನಿಭಾ ಕೇಚಿತ್ ತತ್ರ ಶೋಕಾ ಸಹಸ್ರಶ नन्दनं विविधोद्यानं चित्रं चैत्ररथं यथा अतिवृत्तमिवाचिन्त्यं दिव्यं रम्यं श्रियावृतं द्वितीयमिव चाकाशं पुष्पज्योतिर्गणायुतं पुष्परत्नशतैश्चित्रं पञ्चमं सागरं यथा सर्वर्तुपुष्पैर्निजितं पादपैर्मधुगन्धिभि नानानिदादैरुद्यानं रम्यं मृगगणैर्द्विजै अनेकगन्धप्रवहं पुण्यगन्धं मनोहरम् ಪುಷ್ಪಗಳೆಂಬ ಅಸಂಖ್ಯಾತ ರತ್ನಗಳಿಂದ ತುಂಬಿದ ಐದನೆಯ ಸಾಗರವೋ ಎಂಬಂತೆ ವಿಶಾಲವಾಗಿ ಮೃಗಪಕ್ಷಿಗಳ ವಿವಿಧ ಧ್ವನಿಗಳಿಂದ ಮನೋಜ್ಞವಾಗಿ ನಾನಾ ಪುಷ್ಪಗಳ ಸುಗಂಧದಿಂದ ಮನೋಹರವಾದ ಗಂಧಮಾದನ ಪರ್ವತದಂತೆ ಎಸೆಯುತ್ತಿತ್ತು. ಶೈಲೇಂದ್ರಮಿವ ಗಂಧಾಢ್ಯಂ ದ್ವಿತೀಯಂ ಗಂಧಮಾದನಂ ಅಶೋಕವನಿಕಾಯಾಂ ತೋ ತಸ್ಯಾ ವಾನರಪುಂಗವ ಸದದರ್ಶಾ ವಿದೂರಸ್ಥಂ ಚೈತ್ರ ಪ್ರಾಸಾದಮುತ್ರಿತಂ ಮಧ್ಯೆ ಸ್ತಂಭಸಹಸ್ರೇಣ ಸ್ಥಿತಂ ಕೈಲಾಸ ಪಾಂಡರಂ. ಹನುಮಂತನು ಅದೆಲ್ಲವನ್ನೂ ನೋಡುತ್ತಾ ಸ್ವಲ್ಪ ದೂರದಲ್ಲಿ ಚೈತ್ಯ ಪ್ರಾಸಾದದಂತೆ ವರ್ತುಲಾಕಾರವಾದ ಒಂದು ಉನ್ನತ ಭವನವನ್ನು ಕಂಡನು. ಅದು ಕೈಲಾಸದಂತೆ ಬಿಳುಪಾಗಿ ಸಾವಿರಾರು ಕಂಬಗಳಿಂದ ಯುಕ್ತವಾಗಿತ್ತು. ಹವಳದ ಮೆಟ್ಟಿಲುಗಳು, ಬಂಗಾರದ ವೇದಿಕೆಗಳು ಕಣ್ಣನ್ನು ಕೊರೈಸುತ್ತಿದ್ದವು. ಆ ಭವನವು ಆಕಾಶವನ್ನು ಭೇದಿಸಿಕೊಂಡು ಹೋಗುವಂತೆ ಎತ್ತರವಾಗಿಯೂ ಸ್ವಚ್ಛವಾಗಿಯೂ ಇತ್ತು. ಪ್ರವಾಲಕೃತ ಸೋಪಾನಂ ತಪ್ತ ಕಾಂಚನ ವೇದಿಕಂ ಮುಷ್ಣಂತಮಿವ ಚಕ್ಷೂಂಷಿ ದ್ಯೋತಮಾನಮಿವ ಶ್ರಿಯ ವಿಮಲಂ ಪ್ರಾಂಶುಭಾವತ್ವಾದುಲ್ಲಿಕಂತಮಿವಂಬರಂ ತತೋ ಮಲಿನ ಸಂವೀತಾಂ ರಾಕ್ಷಸೀಭಿ ಸಮಾವೃತಾಂ ಉಪವಾಸಕೃಶಾಂ ದೀನಾ ನಿಶ್ವಸಂತೀಂ ಪುನಃ ಪುನಃ ದದರ್ಶ ಶುಕ್ಲಪಕ್ಷಾದೌ ಚಂದ್ರರೇಖಾಮಿವಾಮಲಾಂ ಮಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರ ಪ್ರಭಾಂ ಪಿನದ್ಧಾಂ ಧೂಮಜಾಲೇನ ಶಿಖಾಮಿವ ವಿಭಾವಸೋ. ಹನುಮಂತನು ಅದನ್ನು ವೀಕ್ಷಿಸುತ್ತಿರುವಾಗ ಅದರ ಬುಡದಲ್ಲಿ ರಾಕ್ಷಸ ಸ್ತ್ರೀಯರಿಂದ ಪರಿವೃತಳಾಗಿ ಮಲಿನ ವಸ್ತ್ರವನ್ನುಟ್ಟಿದ್ದ ಒಬ್ಬ ಸ್ತ್ರೀಯನ್ನು ನೋಡಿದಳು. ಅವಳು ಬಾರಿ ಬಾರಿಗೂ ನಿಟ್ಟಿಸಿರು ಬಿಡುತ್ತಾ ಉಪವಾಸದಿಂದ ಕೃಶಳಾಗಿ ಶುಕ್ಲ ಪಕ್ಷದ ಆರಂಭದಲ್ಲಿರುವ ಚಂದ್ರರೇಖೆಯಂತೆ ಕಾಣಿಸುತ್ತಿದ್ದಳು. ದೇಹಕಾಂತಿಯು ಸ್ವಲ್ಪ ಮಾಸಿ ಹೋದುದರಿಂದ ಹೊಗೆಯು ಆವರಿಸಿದ ಅಗ್ನಿಜ್ವಾಲೆಯಂತೆ ತೋರುತ್ತಿದ್ದಳು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 15ನೇ ಸರ್ಗದ 21-40 ಶ್ಲೋಕಗಳನ್ನು ಪಾರಾಯಣ ಮಾಡುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೀತೇನೈಕೇನ ಸಂವಿತಾಂ ಕೃಷ್ಣೇನೋತ್ತಮ ವಾಸಸ ಸಪಂಕಾಮನಲಂಕಾರಾಂ ವಿಪದ್ಮಾಮಿವ ಪದ್ಮಿನೀಂ ವ್ರೀಡಿತಾಂ ದುಃಖ ಸಂತಪ್ತಾಂ ಪರಿಮ್ಲಾನಾಂ ತಪಸ್ವಿನೀ ಗ್ರಹೇಣಾಂಗಾರಕೇಣೇವ ಪೀಡಿತಾಮಿವ ರೋಹಿಣೀಂ ಅಶ್ರುಪೂರ್ಣಮುಖೀಂ ದೀನಾಂ
कृशामनशनेन च शोकध्यानपरां दीनां नित्यं दुःखपरायणां प्रियं जनमपश्यन्ती पश्यन्तीं राक्षसीगणं स्वगणेन मृगीं हीनां स्वगणाभिवृतामिव नीलनागभयावेण्या जगनं गतैकया नीलया निरदापाये वरराजमहीमिव ಅವಳು ಒಂದೇ ಒಂದು ಪೀತಾಂಬರವನ್ನು ಧರಿಸಿದ್ದಳು. ಅದು ಮಲಿನವಾಗಿತ್ತಾದರೂ ಉತ್ತಮವಾಗಿತ್ತು. ಯಾವ ವಿಧವಾದ ಅಲಂಕಾರವನ್ನು ಮಾಡಿಕೊಳ್ಳದೇ ಇರುವುದರಿಂದ ಕಮಲ ಪುಷ್ಪಗಳಿಂದ ರಹಿತವಾದ ಕೆಸರಿನಿಂದ ಕೂಡಿದ ಸರೋವರದಂತೆ ಕಾಣುತ್ತಿದ್ದಳು. ಲಜ್ಜಾಯುಕ್ತಳಾಗಿಯೂ ದುಃಖದಿಂದ ಪರಿತಪಿಸುತ್ತಲೂ ತಪಸ್ವಿನಿಯಂತೆ ಇದ್ದಳು. ಪಾಪಗ್ರಹ ಅಂಗಾರಕನಿಂದ ಪೀಡಿತವಾದ ರೋಹಿಣಿಯಂತೆ ಕಾಣುತ್ತಿದ್ದಳು. ಕಂಬಳಿ ದುಂಬಿದ ಕಣ್ಣುಗಳಿಂದ ಕೂಡಿ ದೀನಳಾಗಿದ್ದಳು. ಆಹಾರವನ್ನು ಸೇವಿಸದೇ ಇದ್ದುದರಿಂದ ಅತ್ಯಂತ ಕೃಶಳಾಗಿದ್ದಳು. ಶೋಕಿಸುತ್ತಾ ಧ್ಯಾನಮಗ್ನಳಾಗಿದ್ದು ದುಃಖವೆಂಬ ಸಾಗರದಲ್ಲಿ ಮುಳುಗಿ ಹೋಗಿದ್ದಳು. ಆತ್ಮೀಯ ಜನರನ್ನು ಕಾಣದೆ ಘೋರ ರೂಪಿಣಿಯರಾದ ರಾಕ್ಷಸಿಯರನ್ನೇ ನೋಡುತ್ತಿದ್ದ ಅವಳು ಜಿಂಕೆಗಳ ಸಮೂಹದಿಂದ ತಪ್ಪಿಸಿಕೊಂಡು ನಾಯಿಗಳ ಮಧ್ಯದಲ್ಲಿರುವ ಹೆಣ್ಣು ಜಿಂಕೆಯಂತೆ ಕಾಣುತ್ತಿದ್ದಳು. ಕೃಷ್ಣ ಸರ್ಪ ಸದೃಶವಾದ ಅವಳ ಜರೆಗಟ್ಟಿದ ನೀಲೋದ್ಗಲುಗಳು ಕಟಿಪ್ರದೇಶದವರೆಗೂ ಪಸರಿಸಿದ್ದವು. ಅಂತಹ ಕಪ್ಪಾದ ನೀಳವಾದ ತಲೆಗೂದಲಿಂದ ಒಪ್ಪುತ್ತಿದ್ದ ಸೀತಾದೇವಿಯು ಶರತ್ಕಾಲದಲ್ಲಿ ವನರಾಜಿ ಎಂದು ಶೋಭಿಸುವ ಭೂಮಿಯಂತೆ ಕಂಗೊಳಿಸುತ್ತಿದ್ದಳು. ನಾನು ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ 15ನೇ ಸರ್ಗದಲ್ಲಿರುವ 26-40 ಶ್ಲೋಕಗಳನ್ನು ಪಾರಾಯಣ ಮಾಡುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಕಾರ್ಹಾಂ ದುಃಖ ಸಂತಪ್ತಾಂ ವ್ಯಸನಾನಾಂ ಕೋವಿದಾಂ ತಾಂ ಸಮೀಕ್ಷ ವಿಶಾಲಾಕ್ಷೀ ಮಧಿಕಂ ಮಲಿನಾಂ ಕೃಶಾಂ ತರ್ಕಯಾಮಸ ಸೀತೇತಿ ಕಾರಣೈರುಪಪಾದಿಭಿಃ ಕ್ರಿಯಾಮಾಣ ತದಾ ತೇನ ರಕ್ಷಸಾ ಕಾಮರೂಪಿಣಾ ಯಥಾ ರೂಪಾ ಹಿ ದೃಷ್ಟ್ವಾ ವೈ ತಥಾ ರೂಪೇಯಮಂಗನಾ ಪೂರ್ಣಚಂದ್ರನನಾಂ ಶುಭ್ರೂಂ ಚಾರುವೃತ್ತಪಯೋಧರಾಂ ಕುರ್ವಂತೀಂ ಪ್ರಭಯಾ ದೇವೀಂ ಸರ್ವಾವಿತಿಮಿರಾಧೀಶಃ ತಾಂ ನೀಲಕೇಶೀಂ ಬಿಂಬೋಷ್ಟೀಂ ಸುಮಧ್ಯಾಂ ಸುಪ್ರತಿಷ್ಠಿತಾಂ ಸೀತಾಂ ಪದ್ಮಫಲಸಾಕ್ಷೀಂ ಮನ್ಮಥಸ್ಯ ರಥಿಂ ಯಥಾ ಇಷ್ಟಾಂ ಸರ್ವಸ್ಯ ಜಗತಃ ಪೂರ್ಣಚಂದ್ರ ಪ್ರಭಾಮಿವ ಭೂಮೌ ಸುತನುಮಾಸೀನಂ ನಿಯತಾಮಿವ ತಾಪಸೀಂ ನಿಶ್ವಾಸ ಬಹುಲಾಂಬೀರೂಂ ಭಜಗೇಂದ್ರವಧೂಮಿವ ಶೋಕಜಾಲೇನ ಮಹತಾ ವಿತತೇನ ರಾಜತೀಂ ಸಂಸಕ್ತಾಂ ಧೂಮಜಾಲೇನ ಶಿಖಾಮಿವ ವಿಭಾವಸೂಃ ತಾಂ ಸ್ಮೃತಿಮಿವ ಸಂದಿಗ್ಧ ಮೃದ್ಯಂ ನಿಪತಿತಾಮಿವ ವಿಹತಾಮಿವ ಚಾಶ್ರದ್ಧಾ ಮಾಷಾಂ ಪ್ರತಿಹತಾಮಿವ ಸೋಪಸರ್ಗಾಂ ಯಥಾ ಸಿದ್ಧಿಂ ಬುದ್ಧಿಂ ಸಕಲುಷಾಮಿವ ಅಭೂತೇನ ಪದ್ಮದೇನ ಕೀರ್ತಿಂ ನಿಪತಿತಾಮಿವ ರಾಮೋಪರೋಧ ವ್ಯತಿತಾಂ ರಕ್ಷೋ ಹರಣಕರ್ಷಿತಾಂ ಅಬಲಾ ಮೃಗಶಾಭಾಕ್ಷೀಂ ವೀಕ್ಷಮಾಣ ತತಸ್ತತಃ ಭಾಷಾಂಬುಪರಿ ಪೂರ್ಣೇನ ಕೃಷ್ಣ ವಕ್ರಾಕ್ಷಿಪಕ್ಷ್ಮಣ ವದನೇನ ಪ್ರಸನ್ನೇನ ನಿಶ್ವಸಂತತಿ ಪುನಃ ಪುನಃ ಮಲಪಂಕಧರಾಂ ದೀನಾಂ ಮಂಡನಾರ್ಹಾಮಮಂಡಿತಾಂ ಪ್ರಭಾಂ ನಕ್ಷತ್ರರಾಜಸ್ಯ ಕಲಾಮೇಘೈರ್ವಿವಾವೃತಾಂ ತಸ್ಯ ಸಂದಿದಿ ಹೇ ಬುದ್ಧಿರ್ಮುಹೋ ಸೀತಾಂ ನಿರೀಕ್ಷತು ಆಮ್ನಯಾನಮಯೋಗೇನ ವಿದ್ಯಾಂ ಪ್ರಶಿತಿಲಾಮಿವ ದುಃಖೇನ ಬುಬುಧೆ ಸೀತಾಂ ಹನುಮಾನಲಂಕೃತಾಂ
संस्कारेण यताहीनां वचमार्थां तरंगतां तां समीक्ष विशालाक्षीं राजपुत्रीमनिन्दितां तर्कयामस सीतेति ಕಾರಣೈರುಪಪಾದಿಭಿಃ. ರಾಜಕುಮಾರಿಯಾದ ಅವಳು ಸುಖವಾಗಿರಲು ಅರ್ಹಳಾಗಿದ್ದರೂ ದುಃಖದಿಂದ ಪರಿತಪಿಸುತ್ತಿದ್ದಳು. ಈ ಮೊದಲು ವ್ಯಸನವೇನೆಂಬುದನ್ನೇ ಅರಿಯದವಳು, ಈಗಂತೂ ಅಪಾರವಾದ ದುಃಖದಿಂದ ಮಲಿನಳು ಕೃಶಳು ಆಗಿದ್ದಳು. ವಿಶಾಲಾಕ್ಷಿಯಾದ ಅವಳನ್ನು ನೋಡಿ ತಾನು ಎಣಿಸಿಕೊಂಡ ಕಾರಣಗಳಿಂದ ಕಾಮರೂಪಿಯಾದ ರಾಕ್ಷಸ ರಾಜನಾದ ರಾವಣನು ಅಪಹರಿಸಿ ತಂದಿರುವ ಸೀತೆಯು ಇವಳೇ ಎಂದು ಹನುಮಂತನು ಭಾವಿಸಿದನು. ಋಷ್ಯಮುಖ ಪರ್ವತ ಮೇಲಿಂದ ಅಪಹರಿಸಿಕೊಂಡು ಹೋಗುತ್ತಿದ್ದ ಅಂಗನೆಯಂತೆ ಇವಳು ಗೋಚರಿಸುತ್ತಿರುವಳು. ಹುಣ್ಣಿಮೆಯ ಪೂರ್ಣಚಂದ್ರನಂತೆ ಇವಳ ಮುಖವಿದ್ದು ಸುಂದರವಾದ ಹಾಗೂ ಡೊಂಕಾದ ಹುಬ್ಬುಗಳಿಂದ ಕೂಡಿದ್ದು ಸರ್ವಾಂಗ ಸುಂದರಿಯಾಗಿದ್ದಾಳೆ. ಈ ದೇವಿಯು ತನ್ನ ಶರೀರ ಕಾಂತಿಯಿಂದ ಎಲ್ಲ ಕಡೆಗಳಲ್ಲಿ ಆವರಿಸಿದ ಕತ್ತಲೆಯನ್ನು ಓಡಿಸುತ್ತಿರುವಳು. ನೀಳವಾದ ಕೇಶರಾಶಿಯಿಂದಲೂ ತೊಂಡೆಯ ಹಣ್ಣಿನಂತೆ ಕೆಂಪಾದ ತುಟಿಗಳಿಂದಲೂ ಕಂಗೊಳಿಸುತ್ತಿದ್ದಳು. ಸುಂದರವಾದ ನಡುವಿನಿಂದ ಕೂಡಿದ್ದು ಸರ್ವಾಂಗಗಳು ಸೌಷ್ಠತೆಯಿಂದ ಶೋಭಿಸುತ್ತಿದ್ದವು. ಕಣ್ಣುಗಳು ಪದ್ಮಪತ್ರದಂತೆ ವಿಶಾಲವಾಗಿದ್ದು ಈಕೆಯು ಮನ್ಮಥನ ಪತ್ನಿಯಾದ ರತಿಯಂತೆ ಕಾಣುತ್ತಿದ್ದಳು. ಹುಣ್ಣಿಮೆಯ ಬೆಳದಿಂಗಳಂತೆ ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡುತ್ತಿದ್ದಳು. ಆದ್ದರಿಂದ ನಿಜವಾಗಿ ಈಕೆಯು ಸೀತೆಯೇ ಆಗಿದ್ದಾಳೆ. ಈಕೆಯು ಅನುಪಮ ತನು ಸೌಭಾಗ್ಯದಿಂದ ಕಂಗೊಳಿಸುತ್ತಾ ನಿಯಮನಿಷ್ಠಳಾದ ತಾಪಸಿಯಂತೆ ನೆಲದ ಮೇಲೆ ಕುಳಿತಿರುವ ಭಯಗ್ರಸ್ತಳಾಗಿ ತನ್ನ ಬಳಿಗೆ ಯಾರೂ ಬಾರದಿರುವಂತೆ ಘೋತ್ಕರಿಸುವ ಹೆಣ್ಣು ಸರ್ಪದಂತೆ ನಿಟ್ಟುಸಿರು ಬಿಡುತ್ತಿರುವಳು. ಬಹಳ ಕಾಲದ ಶೋಕಗಳ ಪರಂಪರೆಯಿಂದ ಕಾಂತಿ ಶೂನ್ಯಳಾಗಿದ್ದು ಸೀತಾದೇವಿಯು ದಟ್ಟವಾದ ಹೊಗೆಯಿಂದ ಮುಚ್ಚಲ್ಪಟ್ಟ ಯಜ್ಞೇಶ್ವರಂತೆ ಕಾಣುತ್ತಿದ್ದಾಳೆ. ಸಂದಿಗ್ಧವಾದ ಅರ್ಥವುಳ್ಳ ಸ್ಮೃತಿ ವಚನದಂತೆಯೂ ನಾಶ ಹೊಂದುತ್ತಿರುವ ಐಶ್ವರ್ಯದಂತೆಯೂ ದೃಢತೆ ಇಲ್ಲದ ಶ್ರದ್ಧೆಯಂತೆಯೂ ನೆರವೇರದ ಆಸೆಯಂತೆಯೂ ವಿಘ್ನದಿಂದ ಕೂಡಿದ ಸಿದ್ಧಿಯಂತೆಯೂ ಕಲುಷಿತವಾದ ಬುದ್ಧಿಯಂತೆಯೂ ನಿರಾಧಾರವಾದ ಅಪವಾದದಿಂದ ತಗ್ಗಿಹೋದ ಕೀರ್ತಿಯಂತೆ ಒಪ್ಪುತ್ತಿರುವ ರಾವಣನಿಂದ ಅಪಹರಿಸಲ್ಪಟ್ಟ ಕಾರಣ ಕೃಶಳಾದ ಶ್ರೀರಾಮನ ಅಗಲುವಿಕೆಯಿಂದ ವ್ಯಥೆಪಡುತ್ತಿರುವ ಅಬಲೆಯಾದ ಜಿಂಕೆ ಮರಿಯಂತೆ ಅತ್ತ ಇತ್ತ ಸುತ್ತಲೂ ನೋಡುತ್ತಿರುವ ಸೀತಾದೇವಿಯನ್ನು ಮಾರುತಿಯು ನೋಡಿದನು. ಆಕೆಯ ಕಣ್ಣುಗಳು ಅಶ್ರುಪೂರ್ಣವಾಗಿದ್ದು ಕಣ್ಣಿನ ರೆಪ್ಪೆಗಳು ಡೊಂಕಾಗಿಯೂ ಕಪ್ಪಾಗಿಯೂ ಇದ್ದವು. ಪದೇ ಪದೇ ನಿಟ್ಟುಸಿರು ಬಿಡುತ್ತಿರುವ ಆಕೆಯ ವದನದಲ್ಲಿ ಪ್ರಸನ್ನತೆಯೇ ಇರಲಿಲ್ಲ. ತಪಸ್ಸಿನಿಂದಾಗಿ ಅವಳ ಶರೀರವು ಧೂಳಿನಿಂದಲೂ ಬೆವರಿನಿಂದಲೂ ಉಂಟಾದ ಕೊಳೆಯಿಂದ ತುಂಬಿ ಹೋಗಿತ್ತು. ಅಲಂಕರಿಸಿಕೊಳ್ಳಲು ಯೋಗ್ಯಳಾಗಿದ್ದರೂ ಅಲಂಕಾರಾದಿಗಳಿಂದ ರಹಿತಳಾಗಿದ್ದಳು. ದೀನಳಾದ ಆಕೆಯು ಕಾಲಮೇಘಗಳಿಂದ ಸಮಾವೃತನಾದ ನಕ್ಷತ್ರರಾಜನಾದ ಪೂರ್ಣಚಂದ್ರನಂತೆ ಕಾಣುತ್ತಿದ್ದಳು. ಸತತವಾದ ಅಭ್ಯಾಸವಿಲ್ಲದ ಕಾರಣದಿಂದ ವೇದಾದಿ ವಿದ್ಯೆಗಳ ನಿಮಿಷದಲ್ಲಿ ಸಂದೇಹವು ಉಂಟಾಗುವಂತೆ ಸೀತೆಯನ್ನು ನೋಡಿ ಹನುಮಂತನಿಗೆ ಇವಳು ಸೀತಾದೇವಿಯು ಹೌದೋ ಅಲ್ಲವೋ ಎಂದು ಸಂದೇಹವು ಉಂಟಾಯಿತು. ವ್ಯುತ್ಪತ್ತಿ ವ್ಯಾಕರಣ ಉಚ್ಚಾರಣೆ ಮುಂತಾದ ಸಂಸ್ಕಾರರಹಿತವಾಗಿ ವಿಪರೀತವಾದ ಅರ್ಥ ಕೊಡುವ ವಾಕ್ಯದಂತೆ ತೈಲಾದಿ ಸಂಸ್ಕಾರಗಳಿಲ್ಲದೆ ಅಲಂಕಾರರಹಿತಳಾದ ಸೀತಾದೇವಿಯನ್ನು ಆ ಮಾರುತಿಯು ಅತಿ ಕಷ್ಟದಿಂದ ಗುರುತಿಸಿಕೊಂಡನು. ಸೌಶೀಲ್ಯವತಿಯು ಜನಕಸುತೆಯು ವಿಶಾಲಾಕ್ಷಿಯೂ ಆದ ಆಕೆಯನ್ನು ಚೆನ್ನಾಗಿ ಪರಿಶೀಲಿಸಿ ನೋಡಿ ತಾನು ಗಮನಿಸುತ್ತಿದ್ದ ಲಕ್ಷಣಗಳನ್ನು ಕಂಡು ಹನುಮಂತನು ಇವಳೇ ಸೀತಾದೇವಿ ಎಂದು ನಿಶ್ಚಯಿಸಿಕೊಂಡನು. ವೇದೇಹ ಯಾನಿ ಚಾಂಗೇಶು ತದಾ ರಾಮೋನ್ವ ಕೀರ್ತಯತು ತಾನ್ಯಾಭರಣ ಜಾಲಾನಿ ಶಾಖಾಶೋಭಿನ್ಯ ಲಕ್ಷಯತು
सुकृतौ कर्णवेष्टौ च श्वदंश्रौ च सुसंस्थितौ मणिविद्रुम चित्राणि हस्तेष्वाभरणानि च श्यामानि चिरयुक्तत्वा तथा संस्थानवन्ति च तान्यैवैतानि मन्येऽहं यानि रामोन्वकीर्तयत् तत्र यान्यवहीनानि तान्यहं नोपलक्षये यान्यास्यानावहीनानि तानि मानि न संशयः पीतं कनकपट्टाभं स्रस्तं तदस्वनं शुभम् उत्तरीयं नगासक्तं तदा दृष्टं प्रवङ्गमै भूषणानि विचित्राणि दृष्ट्वानि धरणीतले अनैह्यावापविद्धानि स्वनवन्ति महान्ति च इदं चिरगृहीतत्वा द्वसनं क्लिष्टवत्तरम् तथापि नूनं तद्वर्णं तथा श्रीमध्यतेतरत् इयं कनकवर्णाङ्गी रामस्य महिषी प्रिया प्रनष्टापि सती यास्य मनसो न प्रणश्यति इयं सा यत्कृते रामश्चतुर्भिः परितप्यते कारुण्येनानृशंसेन्या शोकेन मदनेन च स्त्रीप्रनष्टेति कारुण्यादाश्रितेत्यानशंस्यतः पत्नी नष्टेति शोकेन प्रियेति मदनेन च अस्या देव्य यथा रूपा मंग प्रत्यंग सौष्टवम् रामस्य च यथा रूपं तस्येयमसी तेक्षणा अस्य देव्या मनस्तस्मिंस्तस्य चास्यं प्रतिष्ठितं तेनेयं स च धर्मात्मा मुहूर्तमपि जीवति दुष्करं कृतवान् रामो हीनो यदनया प्रभुः धारयत्यात्मनो देहं न शोकेन वसीदति दुष्करं करुते रामो यैमां मत्तकाशिनीं सीतां विना महाबाहुं मुहूर्तमपि जीवति एवं सीतां तदा दृष्ट्वा हृष्ट्वा पवनसंभवः जगमा मनसा रामं प्रसशंश च तं प्रभुम् ಶ್ರೀರಾಮನು ವೈದೇಹಿಯು ಯಾವ ಯಾವ ಅವಯವಗಳಲ್ಲಿ ಯಾವ ಯಾವ ಆಭರಣಗಳನ್ನು ಧರಿಸುತ್ತಿರುವಳು ಎಂದು ಹನುಮಂತನ ಬಳಿ ಹೇಳಿದ್ದಳು. ಅವೆಲ್ಲ ಆಭರಣಗಳು ಅಲ್ಲೇ ಇದ್ದ ಒಂದು ಮರದ ಕೊಂಬೆಯಲ್ಲಿ ತೂಗು ಹಾಕಿದ್ದನ್ನು ಮಾರುತಿಯು ನೋಡಿದನು. ಸುಂದರವಾಗಿ ನಿರ್ಮಿತವಾದ ಕರ್ಣಾಭರಣಗಳು, ಚೆನ್ನಾಗಿ ಕಾಣುವ ಶ್ವದಂಶ್ರವೆಂಬ ತ್ರಿಕರ್ಣವೆಂಬ ಕರ್ಣಪುಷ್ಪಗಳು, ಮಣಿ ಹವಳಗಳಿಂದ ನಿರ್ಮಿಸಲ್ಪಟ್ಟ ಚಿತ್ರ ವಿಚಿತ್ರವಾದ ಹಸ್ತಾಭರಣಗಳು ಇಲ್ಲಿವೆ. ಹೆಚ್ಚು ಕಾಲ ಧರಿಸದೇ ಇರುವುದರಿಂದ ಸೀತಾ ವಿರಾಹತಾಪದಿಂದ ಹೋಗಿವೆ ಹಾಗೂ ಅವುಗಳ ಚಿಹ್ನೆಗಳು ಶರೀರದಲ್ಲಿ ಕಾಣುತ್ತಿವೆ. ಮರದ ಕೊಂಬೆಯಲ್ಲಿ ನೇತಾಡುತ್ತಿದ್ದ ಈ ಆಭರಣಗಳು ಶ್ರೀರಾಮನು ವರ್ಣಿಸಿದ ಆಭರಣಗಳೇ ಎಂದು ನಾನು ಭಾವಿಸುತ್ತೇನೆ. ಋಷ್ಯಮುಖ ಪರ್ವತದಲ್ಲಿ ಸೀತಾದೇವಿಯು ಯಾವ ಯಾವ ಆಭರಣಗಳನ್ನು ಕೆಳಕ್ಕೆ ಹಾಕಿದಳೋ ಆ ಯಾವ ಆಭರಣಗಳು ಇಲ್ಲೂ ಕಾಣುವುದಿಲ್ಲ. ಉಳಿದಿರುವ ಮತ್ತು ಇಲ್ಲಿ ಇರುವ ಆಭರಣಗಳು ಶ್ರೀರಾಮನು ವರ್ಣಿಸಿದ ಆಭರಣಗಳೇ ಆಗಿವೆ, ಇದರಲ್ಲಿ ಸಂದೇಹವೇ ಇಲ್ಲ. ಅಂದು ಋಷಿಮುಖ ಪರ್ವತದಲ್ಲಿ ಬೀಳಿಸಿದ ಬಂಗಾರದ ಗಂಟಿನ ಪೀತಾಂಬರದಂತೆ ಹೊಂಬಣ್ಣದ ಉತ್ತರೀಯವು ಮರದಲ್ಲಿ ಸಿಕ್ಕಿಕೊಂಡಿರುವುದನ್ನು ವಾನರ ಮುಖ್ಯರು ನೋಡಿದರು. ಸೀತೆಯೇ ಭೂಮಿಗೆ ಎಸೆದಿರುವ ಜನಜನ ಎಂಬ ಶಬ್ದದಿಂದ ಕೂಡಿದ್ದ ಶ್ರೇಷ್ಠವಾದ ಅತಿ ಮುಖ್ಯವಾದ ಭೂಷಣಗಳನ್ನು ಕೂಡ ಆ ವಾನರರು ನೋಡಿದ್ದರು. ಈಗ ಇವಳು ಉಟ್ಟಿರುವ ವಸ್ತ್ರವು ಬಹಳ ಕಾಲದಿಂದ ಧರಿಸುವುದರಿಂದ ಮಲಿನವಾಗಿದೆ, ಆದರೆ ಅದರ ಬಣ್ಣ ಸ್ವಲ್ಪವೂ ಮಾಸಿರುವುದಿಲ್ಲ. ಋಷ್ಯಮುಖ ಪರ್ವತದಲ್ಲಿ ಬಿದ್ದಿದ್ದ ಮೇಲು ವಸ್ತ್ರದಂತೆ ಈಗ ಉಟ್ಟಿರುವ ವಸ್ತ್ರವೂ ಕಾಂತಿಯುಕ್ತವಾಗಿದೆ. ಚಿನ್ನದಂತೆ ಮೈ ಬಣ್ಣವಿರುವ ರಾಮನ ಪಟ್ಟ ಮಹಿಷಿಯಾದ ಪತಿವ್ರತೆಯಾದ ಈ ಸೀತಾದೇವಿಯು ಶರೀರದಿಂದ ರಾಮನಿಂದ ದೂರವಿದ್ದರೂ ಮನಸ್ಸಿನಿಂದ ಮಾತ್ರ ಇವಳು ಕೂಡಿಕೊಂಡೇ ಇರುವಳು. ಶ್ರೀರಾಮನು ಯಾರ ಸಲುವಾಗಿ ಕಾರುಣ್ಯ ಅನೃಶಂಸ್ಯ ಶೋಕ ಪ್ರೇಮ ಎಂಬ ನಾಲ್ಕರಿಂದ ಪರಿತಪಿಸುತ್ತಿರುವನೋ ಅಂತಹ ಸೀತಾದೇವಿಯು ಇವಳೇ ಆಗಿದ್ದಾಳೆ. ಸ್ತ್ರೀಯೊಬ್ಬಳು ಅಪಹೃತಳಾದಳೆಂಬುದು ಕರುಣಾಮಯ ತಾಪಕ್ಕೆ ಕಾರಣ. ತನಗೆ ಆಶ್ರಿತವಾಗಿದ್ದ ಸ್ತ್ರೀಯ ಅಪಹೃತಳಾದಳೆಂಬುದನ್ನು ದಯೆಯ ಪರಿಣಾಮದಿಂದ ಉಂಟಾದ ತಾಪಕ್ಕೆ ಕಾರಣ. ಸ್ತ್ರೀಯು ಆಶ್ರಿತಳು ಹಾಗೂ ಪತ್ನಿಯು ಆದವಳು ಕಣ್ಮರೆಯಾದಳೆಂಬ ಶೋಕರೂಪವಾದ ತಾಪಕ್ಕೆ ಕಾರಣವು ಸ್ತ್ರೀಯು ಆಶ್ರಿತಳು ಪ್ರಿಯ ಪತ್ನಿಯು ಆಗಿದ್ದವಳು ಕಳೆದು ಹೋದದ್ದರಿಂದ ಪ್ರೇಮದಿಂದ ಉಂಟಾದ ವೇದನೆಗೆ ಕಾರಣವು. ಹೀಗೆ ನಾಲ್ಕು ವಿಧವಾದ ಕಾರಣಗಳಿಂದ ಶ್ರೀರಾಮನು ಪರಿತಪಿಸುತ್ತಿದ್ದನು. ಅಂಗ ಪ್ರತ್ಯಂಗ ಸೌಷ್ಠವಗಳಿಂದ ಕೂಡಿದವಳು ಲೋಕಸುಂದರಿಯು ಸೀತಾದೇವಿಯು ಸೌಂದರ್ಯದಲ್ಲಿ ಶ್ರೀರಾಮನು ಪುರುಷ ಮೋಹನಾಕಾರನು ಎಲ್ಲ ವಿಧದಿಂದಲೂ ಇವರು ಒಬ್ಬರಿಗೊಬ್ಬರು ಸಮಾನರೇ. ಆದುದರಿಂದ ಈ ಸಾಧ್ವಿಯು ಶ್ರೀರಾಮನಿಗೆ ಯೋಗ್ಯ ಭಾರ್ಯೆಯೇ ಆಗಿದ್ದಾಳೆ. ಸೀತಾದೇವಿಯ ಮನಸ್ಸು ಶ್ರೀರಾಮನಲ್ಲಿಯೇ ಲೀನವಾಗಿ ಬಿಟ್ಟಿದೆ, ಶ್ರೀರಾಮನ ಮನಸ್ಸು ಸೀತೆಯಲ್ಲಿ ಲೀನವಾಗಿದೆ. ಶರೀರಗಳ ದೃಷ್ಟಿಯಿಂದ ಪರಸ್ಪರ ಬಹಳ ದೂರವಿದ್ದರೂ ಅಂತರಂಗದಲ್ಲಿ ಪರಸ್ಪರರಿಬ್ಬರೂ ನೋಡುತ್ತಲೇ ಇದ್ದಾರೆ. ಈ ಕಾರಣದಿಂದಲೇ ಸೀತಾದೇವಿಯು ಧರ್ಮಾತ್ಮನಾದ ಶ್ರೀರಾಮನು ಇಲ್ಲಿಯವರೆಗೆ ಬದುಕಿದ್ದಾರೆ. ಸಾಧ್ವಿಯು ಸರ್ವಾಂಗ ಸುಂದರಿಯೂ ಆದ ಸೀತಾದೇವಿಯಿಂದ ಅಗಲಿದ್ದರೂ ಶ್ರೀರಾಮನು ತನ್ನ ದೇಹವನ್ನು ಧರಿಸಿಕೊಂಡಿರುವನು, ವಿರಹ ಶೋಕದಿಂದ ನಾಶ ಹೊಂದಿಲ್ಲ. ಇಂತಹ ದುಸ್ಥಿತಿಯಲ್ಲಿ ಅವನು ಕಠೋರವಾದ ಧೈರ್ಯ ಸ್ಥೈರ್ಯಗಳನ್ನು ಹೊಂದಿರುವನು.
ನಡು ಜೊಬ್ಬನೆಯಾದ ಈ ಸೀತಾದೇವಿಯನ್ನು ಕ್ಷಣಕಾಲವಾದರೂ ಬಿಟ್ಟು ಇರದೇ ಇರುವ ಶ್ರೀರಾಮನು ಇಷ್ಟರವರೆಗೆ ಜೀವಿಸಿರುವುದು ನಿಜಕ್ಕೂ ನಿಜವಾಗಿ ದುಷ್ಕರವಾದ ಕಾರ್ಯವೇ. ಹೀಗೆ ಸೀತೆಯನ್ನು ಕಂಡ ಹನುಮಂತನು ಅನೇಕ ಕಾರಣಗಳಿಂದ ಇವಳೇ ಸೀತೆ ಎಂಬುದನ್ನು ನಿಶ್ಚಯಿಸಿ ವಾಯುನಂದನನು ಮಹದಾನಂದ ಭರಿತನಾದನು. ಅವನು ಶ್ರೀರಾಮನನ್ನು ಮನಸ್ಸಿನಿಂದಲೇ ಧ್ಯಾನಿಸುತ್ತಾ ಶ್ರೀರಾಮನನ್ನು ಪ್ರಶಂಸೆ ಮಾಡಿದನು. ಇಂತಹ ಉತ್ತಮ ಸಾಧ್ಯಿಯಾದ ಭಾರ್ಯೆಗಾಗಿ ಪರಿತಪಿಸುವುದು ಶ್ರೀರಾಮನಿಗೆ ಉಚಿತವೇ. ಇಂತಹ ಸೌಶೀಲ್ಯವತಿಯಾದ ಪತ್ನಿಯನ್ನು ಹೊಂದಲು ಅವನೇ ಯೋಗ್ಯನು. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯ ಸುಂದರಕಾಂಡೇ ಪಂಚದಶ ಸರ್ಗ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 15ನೇ ಸರ್ಗವು ಮುಗಿಯಿತು.